ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎನ್ಸಿಜಿ ಕರೆಂಟ್ ಅಫೇರ್ಸ್. ಮೊದಲನೇದಾಗಿ ಎನ್ಡಿಎದ ಕ್ಯಾಂಡಿಡೇಟ್ ಜಗದೀಪ್ ಧನ್ಕನ್ ಅವರು 14th ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗಿ ಎಲೆಕ್ಟ್ ಆಗಿದ್ದಾರೆ. ಇವರ ಆಪೋಸಿಷನ್ ಕ್ಯಾಂಡಿಡೇಟ್ ಬಂದು ಮಾರ್ಗರೆಟ್ ಆಳ್ವಾ ಆಗಿದ್ರು. ಜಗದೀಪ್ ಧನ್ಕನ್ ಅವರು ಎಂ ವೆಂಕಯ್ಯ ನಾಯ್ಡು ಅವ್ರನ್ನ ರಿಪ್ಲೇಸ್ ಮಾಡ್ತಾ ಇದ್ದು, ಈ ಹಿಂದೆ ಇವರು ವೆಸ್ಟ್ ಬೆಂಗಾಲದ ಗವರ್ನರ್ ಆಗಿದ್ರು. ಇವಾಗ ವೆಸ್ಟ್ ಬೆಂಗಾಲದ ಗವರ್ನರ್ ಆಗಿ ಮಣಿಪುರದ ಗವರ್ನರ್ ಆಗಿರುವ ಗಣೇಶನ್ ಅವ್ರಿಗೆ ವೆಸ್ಟ್ ಬೆಂಗಾಲದ ಅಡಿಷನಲ್ ಚಾರ್ಜ್ ಅನ್ನ ಕೊಟ್ಟಿದ್ದಾರೆ. ಆರ್ಟಿಕಲ್ಸ್ ರಿಲೇಟೆಡ್ ಟು ವೈಸ್ ಪ್ರೆಸಿಡೆಂಟ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರ್ಟಿಕಲ್ 63, ದೇರ್ ಶಾಲ್ ಬಿ ಎ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆರ್ಟಿಕಲ್ 64, ಈ ಒಂದು ಆರ್ಟಿಕಲ್ನ ಪ್ರಕಾರ ವೈಸ್ ಪ್ರೆಸಿಡೆಂಟ್ ಶಾಲ್ ಬಿ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ಕೌನ್ಸಿಲ್ ಆಫ್ ಸ್ಟೇಟ್ಸ್. ವೈಸ್ ಪ್ರೆಸಿಡೆಂಟ್ ರಾಜ್ಯಸಭಾದ ಚೇರ್ಮನ್ ಆಗಿರ್ತಾರೆ. ಹಾಗೂ ಆರ್ಟಿಕಲ್ 65ನ ಪ್ರಕಾರ, ಇಫ್ ಇನ್ ಕೇಸ್ ಪ್ರೆಸಿಡೆಂಟ್ನ ಜಾಗ ಪ್ರೆಸಿಡೆಂಟ್ ಅವರ ಡೆತ್, ರೆಸಿಗ್ನೇಷನ್ ಅಥವಾ ರಿಮೂವಲ್ ಅಥವಾ ಬೇರೆ ಯಾವುದೇ ಕಾರಣಗಳಿಂದಾಗಿ ವೇಕೇಟ್ ಆಗಿದರೆ, ಆ ಒಂದು ಜಾಗಕ್ಕೆ ಬೇರೆ ಪ್ರೆಸಿಡೆಂಟ್ ಆಯ್ಕೆಯಾಗುವವರೆಗೂ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅವರ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಆರ್ಟಿಕಲ್ 66 ಅಲ್ಲಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಪ್ರೊಸೆಸ್ನ ನೋಡಬಹುದು. ವೈಸ್ ಪ್ರೆಸಿಡೆಂಟ್ನ ಎಲೆಕ್ಟ್ರಲ್ ಕಾಲೇಜ್ ಎಲೆಕ್ಟ್ ಮಾಡುತ್ತೆ. ಪಾರ್ಲಿಮೆಂಟ್ನ ಎರಡೂ ಮನೆಯ ಸದಸ್ಯರಿಗೂ ವೋಟಿಂಗ್ ರೈಟ್ಸ್ ಇರುತ್ತೆ. ಅಷ್ಟೇ ಅಲ್ಲದೆ ನಾಮಿನೇಟೆಡ್ ಮೆಂಬರ್ಗಳು ಸಹ ಈ ವೋಟಿಂಗ್ ರೈಟ್ಸ್ನಲ್ಲಿ ಪಾಲ್ಗೊಳ್ಳಬಹುದು. ಆದರೆ ನಾಮಿನೇಟೆಡ್ ಮೆಂಬರ್ಗಳು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಲ್ಲಿ ಪಾಲ್ಗೊಳ್ಳೋ ಆಗಿರೋದಿಲ್ಲ. ಹಾಗೂ ಸ್ಟೇಟ್ ಲೆಜಿಸ್ಲೇಚರ್ಗಳಿಗೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಟೈಮ್ನಲ್ಲಿ ಯಾವುದೇ ರೋಲ್ ಇರೋದಿಲ್ಲ. ಆರ್ಟಿಕಲ್ 66(3)ನ ಪ್ರಕಾರ ಪ್ರೆಸಿಡೆಂಟ್ ಸಿಟಿಜನ್ ಆಫ್ ಇಂಡಿಯಾ ಆಗಿರಬೇಕು, ಹಾಗೂ 35 ವರ್ಷ ಕಂಪ್ಲೀಟ್ ಮಾಡಿರಬೇಕು, ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ಸ್ನ ಮೆಂಬರ್ ಆಗೋಕ್ಕೆ ಕ್ವಾಲಿಫೈಡ್ ಆಗಿರಬೇಕು. ಆರ್ಟಿಕಲ್ 66(4)ನ ಪ್ರಕಾರ ವೈಸ್ ಪ್ರೆಸಿಡೆಂಟ್ ಯಾವುದೇ ಒಂದು ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಆರ್ಟಿಕಲ್ 67ನ ಪ್ರಕಾರ ವೈಸ್ ಪ್ರೆಸಿಡೆಂಟ್ ಅವರ ಟರ್ಮ್ ಒಂದು 5 ಇಯರ್ಸ್ ಆಗಿರುತ್ತೆ. ಅದರ ಹೊರತಾಗಿಯೂ ಅವರು ಹೊಸ ವೈಸ್ ಪ್ರೆಸಿಡೆಂಟ್ ಆಯ್ಕೆ ಆಗೋವರೆಗೂ ತಮ್ಮ ಕಾರ್ಯವನ್ನು ನಿರ್ವಹಿಸಬಹುದಾಗಿರುತ್ತೆ. ನೆಕ್ಸ್ಟ್ ಬಂದು, ಪ್ರತಿ ವರ್ಷ 7th August ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಥವಾ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸ್ತಾರೆ. 1905 ಅಲ್ಲಿ ಲಾರ್ಡ್ ಕರ್ಜನ್ ಬೆಂಗಾಲ್ ಪಾರ್ಟಿಷನ್ ಅನೌನ್ಸ್ ಮಾಡಿದ್ಮೇಲೆ 7 August ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಫ್ರೀಡಮ್ ಫೈಟರ್ ಸೇರಿ ಫಾರಿನ್ ಗುಡ್ಸ್ನ ಬಾಯ್ಕಾಟ್ ಮಾಡ್ತಾರೆ ಹಾಗೂ ಸ್ವದೇಶಿ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಪ್ರೇರೇಪಿಸ್ತಾರೆ. ಇದನ್ನು ಸ್ವದೇಶಿ ಮೂವ್ಮೆಂಟ್ ಅಂತಲೂ ಕರೀತಾರೆ. ಆ ಒಂದು ದಿನ ನಡೆದಿದ್ದು 7 August ನ್ಯಾಷನಲ್ ಹ್ಯಾಂಡ್ಲೂಮ್ ಡೇನ ಅನೌನ್ಸ್ ಮಾಡಿದ್ದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು 2015 ಅಲ್ಲಿ. ನೆಕ್ಸ್ಟ್ ಬಂದು, ಇಂಡಿಯಾದ ಚೆಸ್ ಲೆಜೆಂಡ್ ಆಗಿರುವಂತಹ ವಿಶ್ವನಾಥ್ ಆನಂದ್ ಅವರು FIDE ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ನ ಡೆಪ್ಯೂಟಿ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದಾರೆ. ಆರ್ಕ್ಯಾಡಿ ಅವರು FIDEಯ ಪ್ರೆಸಿಡೆಂಟ್ ಆಗಿ ಸೆಕೆಂಡ್ ಟರ್ಮ್ಗೆ ರಿಎಲೆಕ್ಟ್ ಆಗಿದ್ದಾರೆ. ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಫಾರ್ಮ್ ಆಗಿದ್ದು July 20, 1924 ಅಲ್ಲಿ. ಇದರ ಹೆಡ್ಕ್ವಾರ್ಟರ್ಸ್ ಬಂದು ಸ್ವಿಟ್ಜರ್ಲ್ಯಾಂಡ್ನ ಲೌಸನ್ನೆಯಲ್ಲಿದೆ. ಈ ಒಂದು ಫೆಡರೇಷನ್ ನ್ಯಾಷನಲ್ ಚೆಸ್ ಫೆಡರೇಷನ್ಗಳನ್ನು ಕನೆಕ್ಟ್ ಮಾಡುತ್ತೆ ಮತ್ತು ಇಂಟರ್ನ್ಯಾಷನಲ್ ಚೆಸ್ ಕಾಂಪಿಟೇಷನ್ಗೆ ಗವರ್ನಿಂಗ್ ಬಾಡಿ ಆಗಿದೆ. ನೆಕ್ಸ್ಟ್ ಬಂದು, ಟಿಬೆಟ್ನ ಸ್ಪಿರಿಚುವಲ್ ಲೀಡರ್ ಆಗಿರುವಂತಹ ದಲೈ ಲಾಮಾ ಅವ್ರಿಗೆ ಲಡಾಖ್ನ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಥವಾ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಡಿ ಪಾಲ್ ಗ್ಯಾಮ್ ಡಸ್ಟನ್ ಅವಾರ್ಡ್ನ ಕೊಟ್ಟು ಸನ್ಮಾನಿಸಲಾಗಿದೆ. ಈ ಒಂದು ಅವಾರ್ಡ್ ಅವ್ರಿಗೆ ಮಾನವೀಯತೆ ಮತ್ತು ಲಡಾಖ್ ಯೂನಿಯನ್ ಟೆರಿಟರಿಗೆ ಕೊಟ್ಟಿರುವಂತಹ ಒಂದು ಸ್ಪೆಷಲ್ ಕಾಂಟ್ರಿಬ್ಯೂಷನ್ಗೋಸ್ಕರ ಕೊಡಲಾಗಿದೆ. ಹಾಗೂ ಈ ಒಂದು ಅವಾರ್ಡ್ನ ಕೊಡೋದು ಲಡಾಖ್ ಅಟಾನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಆಗಿದೆ. ನೆಕ್ಸ್ಟ್ ಬಂದು, ಎಲೆಕ್ಟ್ರೋಕೆಮಿಕಲ್ ಸೈಂಟಿಸ್ಟ್ ಆಗಿರುವಂತಹ ನಲ್ಲತಂಬಿ ಕಲೈ ಸೆಲ್ವಿ ಅವರು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ನ ಮೊದಲ ಮಹಿಳಾ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಕಲೈ ಸೆಲ್ವಿ ಅವರು ಶೇಖರ್ ಮಾಂಡೆ ಅವ್ರನ್ನ ಸಕ್ಸೀಡ್ ಮಾಡ್ತಾ ಇದ್ದು, CSIR ಎಸ್ಟಾಬ್ಲಿಷ್ ಆಗಿದ್ದು 26th September 1942 ಅಲ್ಲಿ. ಇದರ ಹೆಡ್ಕ್ವಾರ್ಟರ್ಸ್ ಬಂದು ಡೆಲ್ಲಿಯಲ್ಲಿದೆ. ಇದರ ಫೌಂಡರ್ಸ್ ಬಂದು ಆರ್ಕೋಟ್ ರಾಮಸ್ವಾಮಿ ಮುದಾಳಿಯಾರ್ ಮತ್ತು ಶಾಂತಿ ಸ್ವರೂಪ್ ಭಟ್ನಾಗರ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫೀಲ್ಡಲ್ಲಿ ಮಾಡುವಂತಹ ಒಂದು ಸಾಧನೆಗಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್ ಅಂತ ಹೇಳಿ ಅವಾರ್ಡ್ ಸಹ ಕೊಡಲಾಗುತ್ತೆ. CSIR ನ ಪ್ರೆಸಿಡೆಂಟ್ ಬಂದು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಹಾಗೂ ಇದು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬಂದು, ಎಕಾನಮಿಸ್ಟ್ ಅಮರ್ತ್ಯ ಸೇನ್ ಅವ್ರಿಗೆ ಮುಜಾಫರ್ ಅಹಮದ್ ಮೆಮೋರಿಯಲ್ ಪ್ರೈಸ್ನ ಕೊಡಲಾಗಿದೆ ಅವರ ಓಮ್ ಇನ್ ದ ವರ್ಲ್ಡ್ ಎ ಮೆಮೋರಿಯಲ್ ಬುಕ್ಗೆ. ಜಾತ್ಯತೀತ ಮತ್ತು ಉದಾರವಾದಿ ಸಾಹಿತ್ಯ ಕೃತಿಗಳನ್ನು ಉತ್ತೇಜಿಸಲು ಪ್ರತಿ ವರ್ಷ ಮುಜಾಫರ್ ಅಹಮದ್ ಸ್ಮಾರಕ ಪ್ರಶಸ್ತಿ ಸಮಿತಿಯು ಈ ಒಂದು ಅವಾರ್ಡ್ನ ಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು, ತಮಿಳುನಾಡು ಮೂಲದ ಚೆಸ್ ಪ್ಲೇಯರ್ ಆದ ವಿ ಪ್ರಣವ್ ಅವರು ರೊಮಾನಿಯಾದ ಟೂರ್ನಮೆಂಟ್ ಗೆದ್ದ ನಂತರ ಇಂಡಿಯಾದ 75th ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಪ್ರಣವ್ ಅವರು ತಮಿಳುನಾಡಿಂದಾನೇ 27ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದು, ವಿಶ್ವನಾಥ್ ಆನಂದ್, ಡಿ ಗುಕೇಶ್ ಹಾಗೂ ಪ್ರಜ್ಞಾನಂದ ಕೂಡ ತಮಿಳುನಾಡಿನ ಮೂಲದವರೇ ಆಗಿದ್ದಾರೆ. ಬೇಸಿಕಲಿ ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ ಯಾವಾಗ ಕೊಡ್ತಾರಂದ್ರೆ, ಚೆಸ್ ಅಲ್ಲಿ ಎಲೋ ರೇಟಿಂಗ್ ಅಂತ ಇರುತ್ತೆ, ಅದರಲ್ಲಿ 2500 ಪಾಯಿಂಟ್ಸ್ನ ಪ್ಲೇಯರ್ ಪಡ್ಕೊಬೇಕಾಗಿರುತ್ತೆ. ಹಾಗೂ ಇನ್ನೂ ಕೆಲವೊಂದು ಕ್ರೈಟೀರಿಯಾಗಳನ್ನ ಪ್ಲೇಯರ್ ಅಚೀವ್ ಮಾಡಿದ್ಮೇಲೆ ವರ್ಲ್ಡ್ ಚೆಸ್ ಆರ್ಗನೈಸೇಷನ್ ಆಗಿರುವಂತಹ FIDE ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ನ ಅವಾರ್ಡ್ ಮಾಡ್ತಾರೆ.
ರೀಸೆಂಟ್ ಆಗಿ ಇಂಡಿಯಾದ ಗ್ರ್ಯಾಂಡ್ ಮಾಸ್ಟರ್ ಆಗಿರೋರು ಯಾರು ಅಂತ ನೋಡ್ತಾ ಹೋದ್ರೆ 70th ಗ್ರ್ಯಾಂಡ್ ಮಾಸ್ಟರ್ ಬಂದು ತೆಲಂಗಾಣದ ರಾಜ್ ರಿತ್ವಿಕ್ ಆಗಿದ್ರು, 71st ಗ್ರ್ಯಾಂಡ್ ಮಾಸ್ಟರ್ ಬಂದು ಮಹಾರಾಷ್ಟ್ರದ ಸಂಕಲ್ಪ್ ಗುಪ್ತಾ, 72nd ಗ್ರ್ಯಾಂಡ್ ಮಾಸ್ಟರ್ ಬಂದು ಮಿತ್ರಾ ಬುಹಾ ಕೋಲ್ಕತ್ತಾಯಿಂದ, 73rd ತಮಿಳುನಾಡಿನ ಭರತ್ ಸುಬ್ರಹ್ಮಣ್ಯನ್, 74th ತೆಲಂಗಾಣದ ರಾಹುಲ್ ಶ್ರೀವತ್ಸವ್. ಅತಿ ಹೆಚ್ಚು ಗ್ರ್ಯಾಂಡ್ ಮಾಸ್ಟರ್ಗಳನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ರಷ್ಯಾ ಇದೆ 211, ಎರಡನೇ ಸ್ಥಾನದಲ್ಲಿ USA, ಫಾಲೋಡ್ ಬೈ ಜರ್ಮನಿ, ಯುಕ್ರೇನ್, ಐದನೇ ಸ್ಥಾನದಲ್ಲಿ ಇಂಡಿಯಾ 75 ಗ್ರ್ಯಾಂಡ್ ಮಾಸ್ಟರ್ಗಳು, ಹಾಗೂ ಆರನೇ ಸ್ಥಾನದಲ್ಲಿ ಸ್ಪೇನ್ ಇದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆರ್ಟಿಕಲ್ 124 ಕ್ಲಾಸ್ 2 ನ ಪವರ್ ಯೂಸ್ ಮಾಡಿಕೊಂಡು ಉದಯ್ ಉಮೇಶ್ ಲಲಿತ್ ಅವ್ರನ್ನ ಇಂಡಿಯಾದ 49nd ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಇವರು ವಿ ರಮಣ ಅವ್ರನ್ನ ಸಕ್ಸೀಡ್ ಮಾಡ್ತಾ ಇದ್ದು 27th August 2022 ಇವರ ಟರ್ಮ್ ಸ್ಟಾರ್ಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜ್ಗಳ ರಿಟೈರಿಂಗ್ ಏಜ್ ಬಂದು 65 ಆಗಿದ್ರೆ ಹೈಕೋರ್ಟ್ ಜಡ್ಜ್ಗಳ ರಿಟೈರಿಂಗ್ ಏಜ್ 62 ಆಗಿದೆ. ಉಮೇಶ್ ಲಲಿತ್ ಅವರು ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಇಂದ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರುವಂತಹ ಎರಡನೇ ಲಾಯರ್ ಆಗಿದ್ದಾರೆ. ಇದೇ ರೀತಿ ಈ ಹಿಂದೆ ಜಸ್ಟಿಸ್ SM ಶಿಕ್ರಿ ಅವರು 13th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದರು 1971 ಅಲ್ಲಿ. ನೆಕ್ಸ್ಟ್ ಬಂದು ಕೊಲಂಬಿಯಾದ ಪ್ರೆಸಿಡೆಂಟ್ ಆಗಿ ಗುಸ್ಟಾವೋ ಪೆಟ್ರೋ ಅವರು ಎಲೆಕ್ಟ್ ಆಗಿದ್ದಾರೆ. ಕೊಲಂಬಿಯಾದ ಕ್ಯಾಪಿಟಲ್ ಬಂದು ಬೊಗೋಟೋ, ಹಾಗೂ ಕರೆನ್ಸಿ ಬಂದು ಕೊಲಂಬಿಯನ್ ಪಿಸೋ. ನೆಕ್ಸ್ಟ್ ಬಂದು ಇಂಡಿಯಾ US ಜಾಯಿಂಟ್ ಸ್ಪೆಷಲ್ ಫೋರ್ಸ್ ಎಕ್ಸಸೈಸ್ ಎಕ್ಸ್ ವಜ್ರಪ್ರಹಾರ್ನ 13th ಎಡಿಷನ್ ಬಂದು ಹಿಮಾಚಲ್ ಪ್ರದೇಶದ ಬಾಕ್ಲೋ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಜಾಯಿಂಟ್ ಎಕ್ಸಸೈಸ್ನ ಉದ್ದೇಶ ಎರಡೂ ದೇಶದ ಆರ್ಮಿಗಳ ನಡುವೆ ಜಾಯಿಂಟ್ ಮಿಷನ್ ಪ್ಲಾನಿಂಗ್ ಹಾಗೂ ಆಪರೇಷನ್ ಟ್ಯಾಕ್ಟಿಕ್ಗಳ ಬೆಸ್ಟ್ ಪ್ರಾಕ್ಟೀಸಸ್ ಮತ್ತು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋದಾಗಿದೆ, ಮತ್ತು ಹೈ ಮೌಂಟೇನ್ ಟೆರೆನ್ಗಳಲ್ಲಿ ಕೌಂಟರ್ ಟೆರರಿಸಂ ಆಪರೇಷನ್ಸ್, ಏರ್ ಬಾರ್ನ್ ಆಪರೇಷನ್ಸ್ನ ಎರಡೂ ಆರ್ಮಿಗಳು ಟ್ರೈನಿಂಗ್ ಸಹ ಮಾಡ್ತಾರೆ. ವಜ್ರಪ್ರಹಾರ್ ಎಕ್ಸಸೈಸ್ನ ಪ್ರೀವಿಯಸ್ ಎಡಿಷನ್ ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ USAದ ವಾಷಿಂಗ್ಟನ್ನಲ್ಲಿ ನಡೀತು. ನೆಕ್ಸ್ಟ್ ಬಂದು ಅಮೆರಿಕಾದ ಟೆನ್ನಿಸ್ ಲೆಜೆಂಡ್ ಆಗಿರುವಂತಹ ಸೆರೆನಾ ವಿಲಿಯಮ್ಸ್ ಅವರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. 29th August ಸ್ಟಾರ್ಟ್ ಆಗುವ US Open ಇವರ ಕೊನೆಯ ಟೂರ್ನಮೆಂಟ್ ಆಗಿರುತ್ತೆ. ಇವರು ತಮ್ಮ ಮೊದಲ ಮೇಜರ್ ಟೈಟಲ್ US Open 1999 ಅಲ್ಲಿ ಗೆದ್ದುಕೊಂಡಿದ್ರು. ಈವರೆಗೂ ಇವರು 23 ಗ್ರ್ಯಾಂಡ್ ಸ್ಲ್ಯಾಮ್ ಸಿಂಗಲ್ಸ್ ಟೈಟಲ್ನ ಗೆದ್ದುಕೊಂಡಿದ್ದು ವುಮೆನ್ಸ್ ವಿಭಾಗದಲ್ಲಿ ಇದು ಅತಿ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ 73 ವುಮೆನ್ಸ್ ಟೆನಿಸ್ ಅಸೋಸಿಯೇಷನ್ ಟೈಟಲ್ಸ್ ಹಾಗೂ 4 ಗ್ರ್ಯಾಂಡ್ ಸ್ಲ್ಯಾಮ್ಗಳಾದ US Open, ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್ ಮತ್ತು ವಿಂಬಲ್ಡನ್ಗಳನ್ನು ಅಟ್ಲೀಸ್ಟ್ 3 ಸಲ ಗೆದ್ದಿದ್ದಾರೆ ಮತ್ತು 4 ಬಾರಿ ಒಲಿಂಪಿಕ್ ಗೋಲ್ಡ್ ಮೆಡಲ್ನ ಸಹ ಗೆದ್ದಿದ್ದಾರೆ. ಥ್ಯಾಂಕ್ ಯು.